ನಮಸ್ಕಾರ, ನಾನ್ ಶಿಲ್ಪಾ. ಮನೆ ಪಾಕಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ಪಾವ್ ಭಾಜಿ. ತುಂಬಾ ಫೇಮಸ್ ಸ್ಟ್ರೀಟ್ ಫುಡ್, ಆದ್ರೆ ಮನೆಯಲ್ಲಿ ಮಾಡೋದು ಸಹ ಅಷ್ಟೇ ಸುಲಭದ ರೆಸಿಪಿ ಇದು. ಹಾಗೇನೆ ನನ್ನ ಈ ಮೇಲಿನ ಎಲ್ಲಾ ರೆಸಿಪಿಗಳು ನಿಮ್ಗೆ ಇಂಗ್ಲಿಷ್ ಅಲ್ಲಿ ಟೆಕ್ಸ್ಟ್ ಫಾರ್ಮ್ಯಾಟ್ ಅಲ್ಲಿ ನನ್ನ ಬ್ಲಾಗ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಬ್ಲಾಗ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ದಯವಿಟ್ಟು ನೋಡಿ. ಹಾಗೇನೆ ರೆಸಿಪಿಗೆ ಏನೇನ್ ಬೇಕು ಅನ್ನೋದನ್ನ ನಾವು ನೋಡು. ಈಗ ರೆಸಿಪಿಯನ್ನು ಶುರು ಮಾಡೋಣ. ಎರಡು ದೊಡ್ಡ ಆಲೂಗೆಡ್ಡೆ ನಾನು ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅರ್ಧದಷ್ಟು ಕಾಲಿಫ್ಲವರ್, ಒಂದು ಮೀಡಿಯಂ ಸೈಜಿನ ಕಾಲಿಫ್ಲವರ್ನ ಅರ್ಧದಷ್ಟನ್ನು ನಾನು ಈ ರೀತಿ ದೊಡ್ಡ ದೊಡ್ಡ ಹೂಗಳನ್ನಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಅರ್ಧ ಕಪ್ ಫ್ರೆಂಚ್ ಬೀನ್ಸ್, ಒಂದು ಕಪ್ ಕ್ಯಾರೆಟ್ ಹಾಗೂ ಒಂದು ಕಪ್ ಹಸಿ ಬಟಾಣಿ. ಇದು ಫ್ರೋಜನ್ ಅಲ್ಲ, ಕಾಯಿ ತಂದು ಬಿಡಿಸಿರೋ ಬಟಾಣಿ. ಇದು ಸಿಗ್ಲಿಲ್ಲ ಅಂದ್ರೆ ನೀವು ಒಣ ಬಟಾಣಿಯನ್ನ ನೆನೆಸಿ ಇಟ್ಕೊಳ್ಬಹುದು. ಅರ್ಧ ಕಪ್ನಷ್ಟು ಒಣ ಬಟಾಣಿಯನ್ನ ನೆನೆಸಿಟ್ಕೊಂಡ್ರೆ ಒಂದು ಕಪ್ನಷ್ಟು ಹಸಿ ಬಟಾಣಿ ನಿಮ್ಗೆ ಸಿಗುತ್ತೆ. ಮೂರು ಮಧ್ಯಮ ಗಾತ್ರದ ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ಒಂದು ಮಧ್ಯಮ ಗಾತ್ರದ ದೊಣ್ಮೆಣಸು ಕ್ಯಾಪ್ಸಿಕಮ್ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ಎರಡು ದೊಡ್ಡ ನೀರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ಮೂರು ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು, ಐದರಿಂದ ಆರು ಬೆಳ್ಳುಳ್ಳಿ ಎಸಳು ಹಾಗೂ ಒಂದಿಂಚು ಶುಂಠಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ಅರ್ಧ ಟೀಸ್ಪೂನ್ ಅರಿಶಿನ ಪುಡಿ, ಅರ್ಧ ಟೀಸ್ಪೂನ್ ಮೆಣಸಿನ ಪುಡಿ, ಒಂದು ಟೀಸ್ಪೂನ್ ಗರಂ ಮಸಾಲ, ಮೂರು ಟೇಬಲ್ ಸ್ಪೂನ್ ಪಾವ್ ಭಾಜಿ ಮಸಾಲ, ನಾನು ಎಮ್ ಟಿ ಆರ್ ಪಾವ್ ಭಾಜಿ ಮಸಾಲ ತಗೊಂಡಿದ್ದೀನಿ, ಒಂದು ಟೀಸ್ಪೂನ್ ಸಕ್ಕರೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ನಾಲ್ಕು ಟೇಬಲ್ ಸ್ಪೂನ್ ಬೆಣ್ಣೆ, ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಗೂ ಅವಶ್ಯಕತೆಗನುಸಾರವಾಗಿ ಪಾವ್. ಈಗ ಮೊದಲಿಗೆ ಒಂದು ಪ್ರೆಷರ್ ಕುಕ್ಕರ್ನಲ್ಲಿ ನಾನು ಆಲೂಗೆಡ್ಡೆ ಅದರ ಜೊತೆಗೆ ಕಾಲಿಫ್ಲವರ್ ಹಾಗೇನೆ ಕ್ಯಾರೆಟ್ ಬೀನ್ಸ್ ಹಾಗೂ ಗ್ರೀನ್ ಪೀಸ್. ಆಕ್ಚುಲಿ ನಾನು ಮೊದಲು ಇಟ್ಟಿದ್ದ ಕುಕ್ಕರ್ ಚಿಕ್ಕದಾಯಿತು, ಹಾಗಾಗಿ ದೊಡ್ಡ ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಎಲ್ಲ ತರಕಾರಿಗಳನ್ನು ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ, ಅಂದರೆ ಆಲೂಗೆಡ್ಡೆ, ಕಾಲಿಫ್ಲವರ್, ಕ್ಯಾರೆಟ್, ಬೀನ್ಸ್ ಮತ್ತು ಗ್ರೀನ್ ಪೀಸ್ಗಳನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಟೀಸ್ಪೂನ್ನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಅಂದಾಜು ಒಂದು ಕಪ್ನಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನ ಮುಚ್ಚಿ ಒಂದು ಮೀಡಿಯಂ ಫ್ಲೇಮಲ್ಲಿ ಮೂರರಿಂದ ನಾಲ್ಕು ವಿಸಿಲ್ ಬರೋವರೆಗೆ ಇದನ್ನ ನಾವು ಬೇಯಿಸ್ಕೊಂಡಿರೋಣ. ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ಶುಂಠಿ, ಬೆಳ್ಳುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ನೀರು, ಜಾಸ್ತಿ ಬೇಡ, ಒಂದರಿಂದ ಎರಡು ಟೇಬಲ್ ಸ್ಪೂನ್ನಷ್ಟು ನೀರನ್ನು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಂಡ್ಬಿಡೋಣ. ಈಗ ನಾನೊಂದು ದೊಡ್ಡ ಬಾಂಡ್ಲೆ ಅಥವಾ ಪ್ಯಾನನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ನಷ್ಟು ಬೆಣ್ಣೆಯನ್ನು ಹಾಕ್ತಾ ಇದ್ದೀನಿ. ಬೆಣ್ಣೆ ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ, ಸ್ವಲ್ಪ ಕಮ್ಮಿ ಬೇಕಿದ್ರೆ ಕಮ್ಮಿನೂ ಹಾಕ್ಕೊಳ್ಬೋದು. ಹಾಗೆಯೇ ಇದರ ಜೊತೆಗೆ ನಾನು ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಸಹಿತ ಹಾಕ್ತಾ ಇದ್ದೀನಿ. ಬೆಣ್ಣೆ ಸ್ವಲ್ಪ ಈ ರೀತಿ ಕರಗಕ್ಕೆ ಶುರು ಆದಮೇಲೆ ಇದಕ್ಕೆ ನಾವು ಈರುಳ್ಳಿಯನ್ನು ಹಾಕ್ಕೊಂಡು ಈರುಳ್ಳಿಯನ್ನು ಮೆತ್ತಗಾಗೋವರೆಗೆ, ನಸುಗೆಂಪು ಬಣ್ಣ ಬರೋವರೆಗೆ ಒಂದೆರಡರಿಂದ ಮೂರು ನಿಮಿಷ ಹುರ್ಕೊಳ್ಳೋಣ.
ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ನಸುಗೆಂಪು ಬಣ್ಣಕ್ಕೆ ಬಂದಿದೆ. ಈಗ ನಾವಿದಕ್ಕೆ ನಾವು ರುಬ್ಬಿಟ್ಕೊಂಡ ಶುಂಠಿ ಬೆಳ್ಳುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪಿನ ಪೇಸ್ಟನ್ನು ಹಾಕ್ಕೊಳ್ಳೋಣ. ಇದು ಹಸಿ ವಾಸನೆ ಹೋಗೋವರೆಗೆ ಹಾಗೂ ಚೆನ್ನಾಗಿ ಮಿಕ್ಸ್ ಆಗಿ ಒಳ್ಳೆ ಪರಿಮಳ ಬರೋವರೆಗೆ ಒಂದು 2-3 ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಈಗ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಿ ಒಳ್ಳೆ ಪರಿಮಳ ಬರ್ತಾ ಇದೆ. ಈಗ ನೆಕ್ಸ್ಟ್ ನಾವಿದಕ್ಕೆ ಕ್ಯಾಪ್ಸಿಕಮ್ ಅನ್ನ ಹಾಕ್ಕೊಳ್ಳೋಣ. ಕ್ಯಾಪ್ಸಿಕಮ್ ಅನ್ನ ಹಾಕಿ ಇದು ಚೆನ್ನಾಗಿ ಮೆತ್ತಗೆ ಬೆಂದು ಮೆತ್ತಗಾಗೋವರೆಗೆ ಒಂದು 2 ನಿಮಿಷ ಇದನ್ನ ಮುಚ್ಚಿ ಬೇಯೋದಕ್ಕೆ ಬಿಡಬೇಕು. ಮಧ್ಯೆ ಮಧ್ಯೆ ಸ್ವಲ್ಪ ಕೈ ಆಡಿಸ್ತಾ ಇರಿ. ಒಂದು 5 ನಿಮಿಷ ಇದನ್ನ ಮುಚ್ಚಿ ಚೆನ್ನಾಗಿ ಕ್ಯಾಪ್ಸಿಕಮ್ ಮೆತ್ತಗಾಗೋವರೆಗೆ ಬೇಯಿಸ್ಕೊಳ್ಳೋಣ. ಈಗ ದೊಣ್ಣೆ ಮೆಣಸು ಚೆನ್ನಾಗಿ ಬೆಂದಿದೆ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ, ಮೆಣಸಿನ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ ಹಾಗೂ ಪಾವ್ ಭಾಜಿ ಮಸಾಲ ಇದೆಲ್ಲದನ್ನು ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಸಾಲೆಗಳೆಲ್ಲ ಒಂದ್ 2 ಸೆಕೆಂಡ್ ಫ್ರೈ ಆದ್ಮೇಲೆ ನೆಕ್ಸ್ಟ್ ನಾವಿದಕ್ಕೆ ಟೊಮೆಟೋನ ಹಾಕೊಳ್ಳೋಣ. ಟೊಮೆಟೋದಿಂದಲೇ ಹೆಚ್ಚಿನ ರುಚಿ ಬರೋದು ಇದಕ್ಕೆ, ಹಾಗಾಗಿ ಟೊಮೆಟೋ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಈ ಟೊಮೆಟೋನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೆಟೊ ಚೆನ್ನಾಗಿ ಬೆಂದು ಮೆತ್ತಗೆ ಪೇಸ್ಟ್ ತರ ಆಗೋವರೆಗೆ ನಾವಿದನ್ನ ಮುಚ್ಚಿ ಒಂದು 5-10 ನಿಮಿಷ ಬೇಯಿಸ್ಬೇಕು. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಟೊಮೆಟೊ ಎಲ್ಲ ಚೆನ್ನಾಗಿ ಕರಗಿ ಮಸಾಲೆ ಈ ರೀತಿ ಚೆನ್ನಾಗಿ ಬೆಂದಿದೆ, ಎಣ್ಣೆ ಬಿಟ್ಕೊಂಡು ಬರ್ತಾ ಇದೆ ನೋಡಿ. ಈಗ ಇದನ್ನ ಮ್ಯಾಶರಿಂದ ಒಂದ್ಸಲ ಚೆನ್ನಾಗಿ ನಾವು ಮ್ಯಾಶ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ತರಕಾರಿಗಳನ್ನ ನೀರಿನ ಸಮೇತ ಹಾಕ್ಕೊಳ್ಳೋಣ. ಈಗ ಇದನ್ನ ಇದೇ ರೀತಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ನಾವು ತರಕಾರಿಗಳನ್ನ ಚೆನ್ನಾಗಿ ಪೀಸ್ ಮಾಡ್ಕೊಳ್ಬೇಕು. ಈಗ ತರಕಾರಿಗಳೆಲ್ಲ ಚೆನ್ನಾಗಿ ಮ್ಯಾಶ್ ಆಗಿ ಹೊಂದ್ಕೊಂಡು ಬಂದಿದೆ. ಈಗ ಅಂದಾಜು 1/4 ಕಪ್ನಷ್ಟು ನೀರನ್ನ ಹಾಕಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೆ ಇದನ್ನ ಕುದಿಸೋಣ. ಬಾಜಿ ಕುದಿಯೋ ಅಷ್ಟರಲ್ಲಿ ನಾವು ಪಾವನ್ನ ರೆಡಿ ಮಾಡ್ಕೊಳ್ಳೋಣ. ನಾನು ಪಾವನ್ನ ಈ ರೀತಿ ಮಧ್ಯದಲ್ಲಿ 1/4ದಷ್ಟು ಹೆಚ್ಚಿ ಈ ತರ ಓಪನ್ ಮಾಡ್ಕೊಳ್ತಿದ್ದೀನಿ. ಈಗ ಕಾವಲಿ ಮೇಲೆ 1 ಟೀಸ್ಪೂನ್ ಅಷ್ಟು ಬೆಣ್ಣೆಯನ್ನ ಹಾಕೊಳ್ಳೋಣ. ಇದರ ಮೇಲ್ಗಡೆ ಈ ರೀತಿ ಪಾವನ್ನ ಇಟ್ಟು ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಈಗ ಬ್ರೆಡ್ ರೆಡಿ ಆಗಿದೆ. ಈಗ ನಾವು ಸರ್ವಿಂಗ್ ಪ್ಲೇಟ್ಗೆ ತೆಗೆದುಕೊಳ್ಳೋಣ. ಅದೇ ರೀತಿ ಬಾಜಿನೂ ಈಗ ಕುದಿ ಬಂದು ರೆಡಿ ಆಗಿದೆ. ಸ್ವಲ್ಪ ಉಪ್ಪು ಅಥವಾ ಸಕ್ಕರೆನ ನೀವು ಟೇಸ್ಟ್ ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಳ್ಬಹುದು ಈ ಸ್ಟೇಜ್ ಅಲ್ಲಿ. ಈಗ ಇದು ರೆಡಿ ಆಗಿದೆ, ಇದನ್ನು ಸಹಿತ ಸರ್ವಿಂಗ್ ಬೌಲ್ಗೆ ತೆಗೆದುಕೊಳ್ಳೋಣ. ಸ್ವಾದಿಷ್ಟವಾದ ಸ್ಟ್ರೀಟ್ ಸ್ಟೈಲ್ ಪಾವ್ ಭಾಜಿ ಮನೆಯಲ್ಲಿ ರುಚಿಕರವಾಗಿ ಸಿದ್ಧವಾಗಿದೆ. ಖಂಡಿತ ಮಾಡಿ ನೋಡಿ ಹೇಗಾಯ್ತು ಅನ್ನೋದನ್ನ ದಯವಿಟ್ಟು ನನಗೆ ತಿಳಿಸಿ. ಹಾಗೆಯೇ ನನ್ನ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಮತ್ತು ಒಳ್ಳೆ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಹಾಗೆಯೇ ವಿಡಿಯೋಗಳ ಟೆಕ್ಸ್ಟ್ ರೆಸಿಪಿಗೆ ದಯವಿಟ್ಟು manepakashilpa.blogspot.com ನೋಡಿ. ಹಾಗೆಯೇ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ನೋಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಹ್ಯಾಪಿ ಕುಕಿಂಗ್.